ಬೋರ್ವೆಲ್ ಕೊರೆಸಬೇಕು ಅಂತಿದ್ದೀರಾ ಅಥವಾ ತೆರೆದ ಬಾವಿಗಳನ್ನ ಕೊರೆದ ನಂತರ ಪಂಪ್ ಸೆಟ್ ಗಳನ್ನ ಅಳವಡಿಸಬೇಕು ಅಂತ ಇದ್ದೀರಾ ಹಾಗಾದ್ರೆ ನಿಮಗಾಗಿ ಇದೆ ಗಂಗಾ ಕಲ್ಯಾಣ ಯೋಜನೆ 2 ಲಕ್ಷ ಸಹಾಯಧನ ಪಡೆದುಕೊಳ್ಳೋದು ಹೇಗೆ ಏನೆಲ್ಲ ದಾಖಲೆಗಳು ಬೇಕು ಅಪ್ಲೈ ಮಾಡೋದು ಹೇಗೆ ಸ್ನೇಹಿತರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ರೈತರಿಗೆ ಕೃಷಿ ಸಂಬಂಧಿತ ಸೌಲಭ್ಯಗಳ ಲಾಭವನ್ನ ನೀಡೋದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಸ್ಟಾರ್ಟ್ ಮಾಡಿದೆ ಸೋ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹೊಸ ಯೋಜನೆಯನ್ನ ಪ್ರಾರಂಭಿಸಿದೆ ಸೋ ಸರ್ಕಾರ ಬೋರ್ವೆಲ್ ಅಥವಾ ತೆರೆದ ಬಾವಿಗಳಿಗೆ ಪಂಪ್ ಸೆಟ್ ಅಳವಡಿಸೋದಕ್ಕೆ ಸಹಾಯಧನವನ್ನ ನೀಡ್ತಾ ಇದೆ ಅಂದ್ರೆ ಸಬ್ಸಿಡಿ ನೀಡ್ತಾ ಇದೆ ಸೋ ಆ ಮೂಲಕ ನೀರಾವರಿ ಸೌಲಭ್ಯ ಕಲ್ಪಿಸ್ತಾ ಇದೆ ಸೋ ಈ ಯೋಜನೆಯನ್ನ ಪ್ರಾರಂಭಿಸುವಂತ ಉದ್ದೇಶ ಏನು ಹಾಗಾದ್ರೆ ಪ್ರಯೋಜನಗಳು ಏನು ಯಾರೆಲ್ಲ ಇದರ ಒಂದು ಬೆನಿಫಿಟ್ ಅನ್ನು ಪಡೆದುಕೊಳ್ಳಬಹುದು ಗಂಗಾ ಕಲ್ಯಾಣ ಯೋಜನೆಯನ್ನ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು ಏನೆಲ್ಲ ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳು ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ YouTube ಚಾನೆಲ್ ನಾನು ಚೈತ್ರ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೋ ರೈತರೇ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆ 2024 ಇದು ಏನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನು ನಾನು ಕೊಡ್ತಾ ಹೋಗ್ತೀನಿ ಸೋ ಕರ್ನಾಟಕ ಸರ್ಕಾರ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಮೂಲಕ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತು ಸ್ನೇಹಿತರೆ ಸೋ ಈ ಒಂದು ಯೋಜನೆ ಅಡಿ ನಾವು ನೋಡೋದಾದ್ರೆ ರಾಜ್ಯ ಸರ್ಕಾರ ಕೃಷಿ ಭೂಮಿಯಲ್ಲಿ ಬೋರ್ವೆಲ್ ಗಳನ್ನು ಕೊರೆದು ಹಾಗೆ ತೆರೆದ ಬಾವಿಗಳನ್ನು ಕೊರೆದ ನಂತರ ಪಂಪ್ ಸೆಟ್ ಗಳಾಗಿರಬಹುದು ಅಥವಾ ಅದಕ್ಕೊಂದು ಬೇಕಾದಂತ ಸಹಾಯಕ ಸಾಧನಗಳನ್ನು ಅಳವಡಿಸೋದಕ್ಕೆ ಫಲಾನುಭವಿಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಸೋ ಅರ್ಹ ಅರ್ಜಿದಾರರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭ ಪಡೆಯೋದಕ್ಕೆ ರಾಜ್ಯ ಸರ್ಕಾರ 1.5 ಲಕ್ಷ 3 ಲಕ್ಷ ರೂಪಾಯಿಗಳ ಬಜೆಟ್ ಅನ್ನು ಸಿದ್ಧಪಡಿಸಿದೆ ಸೋ ಇದರೊಂದಿಗೆ ರಾಜ್ಯದ ಬೆಂಗಳೂರು ನಗರ ಆಗಿರಬಹುದು ಬೆಂಗಳೂರು ಗ್ರಾಮಾಂತರ ಆಗಿರಬಹುದು ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರಕ್ಕೆ 3.5 ಲಕ್ಷ ಸಹಾಯಧನ ಸರ್ಕಾರ ನೀಡುತ್ತೆ ಇದರೊಂದಿಗೆ ರಾಜ್ಯ ಸರ್ಕಾರ ಇತರ ಜಿಲ್ಲೆಗಳಿಗೆ 2 ಲಕ್ಷದವರೆಗೆ ಸಹಾಯಧನವನ್ನು ಕೊಡ್ತಾ ಇದೆ ಸ್ನೇಹಿತರೆ ಸೋ ಈ ಒಂದು ಯೋಜನೆ ಮೂಲಕ ರಾಜ್ಯ ಸರ್ಕಾರ 8 ಎಕರೆ ಭೂಮಿಯಲ್ಲಿ 4 ಲಕ್ಷ ಘಟಕ ವೆಚ್ಚವನ್ನ ಹಾಗೆ 15 ಎಕರೆ ಭೂಮಿಗೆ 6 ಲಕ್ಷವನ್ನ ಮೀಸಲಿಟ್ಟಿದೆ ಸೋ ಗಂಗಾ ಕಲ್ಯಾಣ ಯೋಜನೆ ಅಡಿ ಸರ್ಕಾರ ಒಟ್ಟು ವೆಚ್ಚವನ್ನ ಸಹಾಯಧನವಾಗಿ ಸಬ್ಸಿಡಿಯಾಗಿ ನೀಡ್ತಾ ಇದೆ ಸೋ ಈ ಒಂದು ಯೋಜನೆಯನ್ನ ಲಾಭ ಪಡೆಯೋದಕ್ಕೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಮಾತ್ರ ಸೇರಿದವರಿಗೆ ಅಂದ್ರೆ ಅತಿ ಸಣ್ಣ ರೈತರಿಗೆ ಮಾತ್ರ ಇದು ಅಂದ್ರೆ ಎಸ್ಸಿ ಎಸ್ಟಿ ಅವರಿಗೆ ಮಾತ್ರ ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡೆದುಕೊಳ್ಳಬಹುದು ಸೋ ಸ್ನೇಹಿತರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯ ಅರ್ಹತೆ ಏನು ಮಾನದಂಡಗಳು ಏನು ಅಂತ ನೋಡೋದಾದ್ರೆ ಸೋ ಈ ಒಂದು ಯೋಜನೆಯ ಲಾಭ ಪಡೆಯೋದಕ್ಕೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಜೊತೆಗೆ ಅಲ್ಪಸಂಖ್ಯಾತ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿರಬೇಕು ಹಾಗೆ ಅರ್ಜಿದಾರರು ಸಣ್ಣ ಹಾಗೆ ಅತಿ ಸಣ್ಣ ರೈತರಾಗಿರಬೇಕು ಅಷ್ಟೇ ಅಲ್ಲ ಗಂಗಾ ಕಲ್ಯಾಣ ಯೋಜನೆಯಡಿ ಅರ್ಜಿದಾರರ ಒಟ್ಟು ವಯಸ್ಸು ನೋಡೋದಾದ್ರೆ 18 ರಿಂದ 55 ವರ್ಷಗಳ ನಡುವೆ ಇರಬೇಕಾಗುತ್ತೆ ಸೋ ಎಲ್ಲಾ ಮೂಲಗಳಿಂದ ರೈತರ ಕುಟುಂಬದ ವಾರ್ಷಿಕ ಆದಾಯ ನೋಡೋದಾದ್ರೆ ವಾರ್ಷಿಕ 96,000 ರೂಪಾಯಿಗಳನ್ನ ಮೀರಿರಬಾರದು ಇನ್ನು ನೀವು ಸಿಟಿ ಲೈಫ್ ಅಲ್ಲಿ ಅಂದ್ರೆ ನಗರ ಪ್ರದೇಶದಲ್ಲಿ ಇರ್ತೀರಾ ಅಂತಂದ್ರೆ 1.3 ಲಕ್ಷದವರೆಗೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬಹುದು ಇನ್ನು ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ನಿಮಗೆ ಇದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಇನ್ನು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಇರಲೇಬೇಕು ಜೊತೆಗೆ ಈ ಒಂದು ಯೋಜನೆಯ ವರದಿ ಇರಬೇಕಾಗುತ್ತೆ ಸ್ವಯಂ ಘೋಷಣೆ ರೂಪ ಇರಬೇಕಾಗುತ್ತೆ ಬಿಪಿಎಲ್ ಪಡಿತರ ಚೀಟಿ ಬೇಕು ಹಾಗೆ ಇತ್ತೀಚಿನ ರೀಸೆಂಟ್ ಆರ್ಟಿಸಿ ಕೂಡ ಬೇಕಾಗುತ್ತೆ ಸೊ ಜಮೀನಿನ ಮೂಲಕ ಸ್ವಯಂ ಘೋಷಣೆ ಪತ್ರ ಬೇಕಾಗುತ್ತೆ ಸೊ ಭೂಕಂದಾಯ ಪಾವತಿ ರಶೀದಿ ಇರಲೇಬೇಕು ಜೊತೆಗೆ ಪ್ರಾಧಿಕಾರದಿಂದ ನೀಡಲಾದಂತ ಸಣ್ಣ ಹಾಗೆ ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಇಷ್ಟು ನಿಮಗೆ ದಾಖಲೆಗಳು ಬೇಕೇ ಬೇಕು ಸೊ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯಡಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಏನು ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಕರ್ನಾಟಕ ಗಂಗಾ ಯೋಜನೆಯ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ ಅದರ ಲಿಂಕ್ ನ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ಸೊ ಈಗ ಈ ಒಂದು ವೆಬ್ಸೈಟ್ ಮುಖಪುಟ ನಿಮ್ಮ ಒಂದು ಪರದೆ ಮೇಲೆ ಸ್ಕ್ರೀನ್ ಮೇಲೆ ಬರುತ್ತೆ ಸೊ ಮುಖಪುಟದಲ್ಲಿ ನೀವು ಸೈನ್ ಇನ್ ಅರ್ಜಿಯನ್ನ ಮಾಡಬೇಕಾಗುತ್ತೆ ಸೊ ಲಾಗಿನ್ ಪುಟ ನಿಮ್ಮ ಮುಂದೆ ಕಾಣಿಸುತ್ತೆ ಸೊ ಈ ಒಂದು ಪುಟದಲ್ಲಿ ನಿಮ್ಮ ಇಮೇಲ್ ವಿಳಾಸ ಪಾಸ್ವರ್ಡ್ ಹಾಗೆ ಕ್ಯಾಪ್ಚಾ ಕೋಡ್ ಅನ್ನ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ಸೊ ಅದನ್ನ ನೀವು ಫಾಲೋ ಮಾಡಿದ್ಮೇಲೆ ನೀವು
ಸೈನ್ ಇನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ವೆಬ್ಸೈಟ್ ನ ಮುಖಪುಟಕ್ಕೆ ಹೋಗ್ತೀರಾ. ಸೊ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಆಯ್ಕೆ ನೀವು ಅಲ್ಲಿ ನೋಡಬಹುದು ಸ್ನೇಹಿತರೆ. ಅಂದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಇರುತ್ತೆ. ಸೊ ನೀವು ಗಂಗಾ ಕಲ್ಯಾಣ ಯೋಜನೆಯ ಆಯ್ಕೆಯನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಅಲ್ಲಿ ಯೋಜನೆಗಾಗಿ ಅರ್ಜಿ ನಮೂನೆ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಸೊ ಆ ಒಂದು ಪತ್ರದಲ್ಲಿ ಕೇಳಲಾದಂತ ಎಲ್ಲಾ ಮಾಹಿತಿಯನ್ನ ನೀವು ಎಚ್ಚರಿಕೆಯಿಂದ ನೋಡಬೇಕು, ಹಾಗೆ ಫಿಲ್ ಮಾಡ್ತಾ ಬರಬೇಕು. ಸೊ ನೀವು ಎಲ್ಲಾ ಒಂದು ಹೆಸರನ್ನ ಆಗಿರಬಹುದು ಎಲ್ಲವನ್ನ ಫಾಲೋ ಮಾಡಿದ ಮೇಲೆ ಫಿಲ್ ಅಪ್ ಮಾಡಿದ ಮೇಲೆ ಆ ಒಂದು ಫಾರ್ಮ್ ಗೆ ನೀವು ಅಗತ್ಯವಿರುವಂತ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಅನ್ವಯಿಸಿ ಅಂತ ಒಂದು ಕ್ಲಿಕ್ ಬರುತ್ತೆ, ಅಂದ್ರೆ ಲಾಸ್ಟ್ ಪ್ರೊಸೀಜರ್ ಬರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಸೊ ದಾಖಲೆಗಳು ಅಂತ ಬಂದಾಗ ಅಲ್ಲಿ ಎಲ್ಲಾ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರಬಹುದು, ಬಿಪಿಎಲ್ ಕಾರ್ಡ್ ಆಗಿರಬಹುದು, ಅಥವಾ ನಿಮ್ಮ ಜಮೀನಿನ ಪತ್ರ ಆಗಿರಬಹುದು, ಎಲ್ಲವನ್ನ ಅಲ್ಲಿ ಲಗತ್ತಿಸಬೇಕಾಗುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ನೀವು ಈ ಒಂದು ಅರ್ಜಿಗೆ ಅರ್ಹರಾಗ್ತೀರಾ, ಈ ಯೋಜನೆಯ ಒಂದು ಸದುಪಯೋಗವನ್ನ ಪಡೆಸಿಕೊಳ್ಳಬಹುದು. ಸೊ ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡ್ತೀರಿ ಅಂತಂದ್ರೆ ಆ ಲಿಂಕ್ ಯಾವುದು ಅನ್ನೋದನ್ನ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಇನ್ ಕೇಸ್ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ 2 ಲಕ್ಷದವರೆಗೆ ನಿಮಗೆ ಸಹಾಯಧನ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ, ಜೊತೆಗೆ ಬೋರ್ವೆಲ್ ಅನ್ನ ಯಾವ ರೀತಿಯಾಗಿ ರೀಚಾರ್ಜ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಸೊ ಮತ್ತ್ಯಾಕ್ ತಡ, ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ, ತಡವೇ ಬಾಯ್.